ಅವನು ಜಪಾನಿನ ಚಿಕ್ಕ ಹಳ್ಳಿಯಲ್ಲಿ ಜನಿಸ್ತಾನೆ. ತುಂಬಾ ಬಡ ಕುಟುಂಬ, ಆದ್ರಿಂದ ಚಿಕ್ಕ ಮನೆಯಲ್ಲಿ ವಾಸವಿರ್ತಾರೆ. ಅವನಿಗೆ 9 ವರ್ಷ ಆಗಿದ್ದಾಗ ಅವನು ಓದೋದನ್ನ ನಿಲ್ಲಿಸ್ತಾನೆ. ಬಡತನ ನೀಗಿಸೋಕೆ ಪುಟ್ಟ ಪುಟ್ಟ ಅಂಗಡಿಲಿ ಚಿಕ್ಕ ಪುಟ್ಟ ಕೆಲಸ ಮಾಡೋಕೆ ಶುರು ಮಾಡ್ತಾನೆ. ದಿನ ಬೆಳಿಗ್ಗೆ ಸೂರ್ಯೋದಯದ ಮುಂಚೆ ಎದ್ದು ಅಂಗಡಿ ಬಾಗಿಲು ತೆಗೆದು ಕಸ ಗುಡಿಸಿ ಫ್ಲೋರ್ ಎಲ್ಲ ಕ್ಲೀನ್ ಮಾಡಿದ ನಂತರ ಅಂಗಡಿ ವರ್ಕರ್ಸ್ ಮಕ್ಕಳ ಕೇರ್ ಟೇಕರ್ ಆಗಿ ವರ್ಕ್ ಮಾಡ್ತಾನೆ. ಆದರೆ ಅವನಿಗಾಗಿ ಕಾಯ್ತಿದ್ದ ಹೊಸ ದಾರಿ ಅವನಿಗೆ ಕಾಣೋಕೆ ಶುರುವಾಗುತ್ತೆ. ಅವನಿಗೆ ಇಲೆಕ್ಟ್ರಿಸಿಟಿ ಕಂಪನಿಯಲ್ಲಿ ಒಂದು ಕೆಲಸ ಸಿಗುತ್ತೆ. ಅಲ್ಲಿ ಅವನಿಗೆ ಇಲೆಕ್ಟ್ರಿಕ್ ಬಲ್ಬ್ ಬಗ್ಗೆ ವಿಶೇಷ ಆಸಕ್ತಿ ಬೆಳೆಯುತ್ತೆ. ಅದಾದಮೇಲೆ ದಿನ ರಾತ್ರಿ ಇದೇ ವಿಷಯದ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅಗತ್ಯ ಬಿದ್ದ ಪುಸ್ತಕಗಳನ್ನು ಓದಿ ತಿಳ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಒಂದಿನ ಅವನು ಲೈಟ್ ಸಾಕೆಟ್ಸ್ನ ಹೊಸ ಮಾದರಿಯನ್ನು ತಯಾರಿಸ್ತಾನೆ. ತುಂಬ ಎಕ್ಸೈಟ್ಮೆಂಟಲ್ಲಿ ಅದನ್ನು ತನ್ನ ಕಂಪನಿ ಓನರ್ ಮುಂದೆ ತೋರಿಸೋಕೆ ಹೋಗ್ತಾನೆ. ಆದರೆ ಅದನ್ನು ಕಣ್ಣೆದ್ದು ನೋಡಿದ ಅವರು ಇದು ವರ್ಕ್ ಆಗಲ್ಲ, ಡೋಂಟ್ ವೇಸ್ಟ್ ಮೈ ಟೈಮ್ ಅಂತ ಹೇಳ್ತಾರೆ. ಬಾಸ್ ಅದನ್ನು ರಿಜೆಕ್ಟ್ ಮಾಡಿದ್ರೂ ಅವನು ತನ್ನ ವರ್ಕ್ ಮೇಲೆ ನಂಬಿಕೆ ಇರ್ತಾನೆ. ನಂತರ ಇದೇ ಥರ ತನ್ನದೇ ಆದ ಎಕ್ಸ್ಪೀರಿಮೆಂಟ್ಸ್ ಮೇಲೆ ವರ್ಕ್ ಮಾಡಬೇಕು ಅಂತ ತನ್ನದೇ ಆದ ಕಂಪನಿ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅವನು ಅವರ ಫ್ರೆಂಡ್ಸ್ ಹತ್ರನೂ ಹೇಳ್ತಾರೆ ಇದು ವರ್ಕ್ ಆಗಲ್ಲ, ಬೇರೆ ಏನಾದರೂ ಟ್ರೈ ಮಾಡು ಅಂತ ಹೇಳಿ ಹೊರಡ್ತಾರೆ. ಆದರೆ ಎಲ್ಲ ನ್ಯೂನತೆಗಳನ್ನು ಬದಿಗಿಟ್ಟು ತನ್ನ ಮೇಲಿನ ನಂಬಿಕೆಯಿಂದ ಸ್ವಲ್ಪ ಸ್ವಲ್ಪ ಹಣದಿಂದ ತನ್ನ ಕಂಪನಿಯನ್ನು ಶುರು ಮಾಡ್ತಾನೆ. ಅವನಿಗೆ 22 ವರ್ಷ ಇದ್ದಾಗ ಅವನು ಜೀವನದ ಮಹತ್ವದ ನಿರ್ಧಾರ ತಗೊಳ್ತಾನೆ. ಒಂದು ಪುಟ್ಟ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಶುರು ಮಾಡ್ತಾನೆ. ಅವನು ಮತ್ತು ಅವನ ಹೆಂಡತಿ ಮನೆಯಲ್ಲೇ ಸಾಕೆಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಡೋರ್ ಟು ಡೋರ್ ಹೋಗಿ ಸೇಲ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಬಟ್ ಯಾರೂ ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ. ಆದರೂ ತಮ್ಮ ಪ್ರಯತ್ನನ ನಿಲ್ಲಿಸೋದಿಲ್ಲ. ಒಂದಿನ ಎಲ್ರಿಗೂ ಅನಿಸೋ ಹಾಗೆ ಇದನ್ನೆಲ್ಲ ಬಿಟ್ಟು ಮತ್ತೆ ಜಾಬ್ಗೆ ಹೋಗೋಣ ಅಂತ ಅನ್ಕೋತಿರ್ತಾನೆ. ಆದರೆ ಅವನ ಸೆಲ್ಫ್ ಯು ಕ್ಯಾನ್ ಡೂ ಇಟ್ ಅಂತಲೇ ಹೇಳ್ತಾ ಇರತ್ತೆ. ಇನ್ನೇನು ಕೈ ಬಿಟ್ಟೇ ಬಿಡಬೇಕು ಅಂತ ಅನಿಸುವಾಗ ಒಂದು ಮಿರಾಕಲ್ ನಡೆಯುತ್ತೆ. ಅವನಿಗೊಂದು ಆರ್ಡರ್ ಬರುತ್ತೆ. 1000 ಸಾಕೆಟ್ಸ್ ಬೇಕು ಅಂತ ಹೇಳ್ತಾರೆ. 1000 ಸಾಕೆಟ್ಸಿಂದ ಶುರುವಾಗಿದ್ದು ಈಗ ಅವರ ಕಂಪ್ನಿಯಲ್ಲಿ 30,000ಕ್ಕೂ ಹೆಚ್ಚು ಎಂಪ್ಲಾಯ್ಗಳಿದ್ದಾರೆ. ವಿತ್ ಆ್ಯನುವಲ್ ಸೇಲ್ಸ್ ಆಫ್ $70 billion ಇಡೀ ವರ್ಲ್ಡ್ಗೆ ಅವರ ಕಂಪನಿ ಪ್ರಾಡಕ್ಟ್ ಸೇಲ್ ಆಗ್ತವೆ. ಇದೆಲ್ಲ ಅವನು ಅವನ ಮೇಲಿನ ನಂಬಿಕೆಯಿಂದ ಸಾಧ್ಯವಾಗಿದ್ದು. ಅವರ ಹೆಸರು ಮಿಸ್ಟರ್ ಕೋನೋಸುಕೆ ಮಾತ್ಸುಶಿತ. ಅವರ ಕಂಪನಿ ನೇಮ್ ಅಕ್ರಾಸ್ ದ ವರ್ಲ್ಡ್ ಪ್ಯಾನಾಸೋನಿಕ್. ಸಕ್ಸಸ್ ಅಂದರೆ ಹಣ, ಎಜುಕೇಷನ್, ಟೈಮ್ ಅಲ್ಲ. ಸಕ್ಸಸ್ ಅಂದರೆ ಸತತ ಪ್ರಯತ್ನ.